2019 ರಾಷ್ಟ್ರದ ಲೋಕಸಭಾ ಚುನಾವಣೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳ ಒಮ್ಮತದ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರತಕ್ಕಂಥ ಸನ್ಮಾನ್ಯ ಮಧು ಬಂಗಾರಪ್ಪ ಅವರ ಪರವಾಗಿ ಸೊರಬ ವಿಧಾನಸಭಾ ಕ್ಷೇತ್ರದ ಅನವಟ್ಟಿ ಭಾಗದ ಎಲ್ಲರನ್ನ ಹಿರಿಯರು ತಾಯಂದಿರ ಆಶೀರ್ವಾದವನ್ನು ಪಡೆಯತಕ್ಕಂಥ ಮನವಿಯನ್ನು ಸಲ್ಲಿಸಲಿಕ್ಕೆ ಇವತ್ತಿನ ದಿನ ತಮ್ಮೆಲ್ಲರ ಮುಂದೆ ನಾನೇನು ಬಂದು ನಿಂತಿದ್ದೇನೆ. ಮೊದಲನೇದಾಗಿ ಲೋಕಸಭಾ ಕ್ಷೇತ್ರದ ಎಲ್ಲ ನನ್ನ ತಂದೆ ತಾಯಂದಿರಿಗೆ ಮತ್ತು ಈ ಭಾಗದ ಎಲ್ಲ ನನ್ನ ತಂದೆ ತಾಯಂದಿರಿಗೆ ನನ್ನ ಗೌರವಪೂರ್ವಕವಾದಂಥ ವಂದನೆಗಳನ್ನು ನಿಮ್ಮೆಲ್ಲರಿಗೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಈ ಒಂದು ಲೋಕಸಭೆ ಚುನಾವಣೆ ದೇಶದಲ್ಲಿ ಹಲವಾರು ರೀತಿಯ ಚರ್ಚೆಗಳು ನಡೀತಾ ಇರತಕ್ಕಂಥ ಹಲವಾರು ಸೂಕ್ಷ್ಮ ವಿಷಯಗಳ ಬಗ್ಗೆ ಈ ದೇಶದಲ್ಲಿ ಆಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಪ್ರತಿಯೊಬ್ಬ ನಾಡಿನ ಮತದಾರರು ಯೋಚನೆಯನ್ನು ಮಾಡಿ ಮತದಾನವನ್ನು ಮಾಡಬೇಕಾದಂಥ ಒಂದು ಸಂದರ್ಭ ಇದು. ನಾನು ಸುದೀರ್ಘವಾಗಿ ರಾಷ್ಟ್ರ ಮಟ್ಟದ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ಮಾತು, ಇವತ್ತು BJPಯ ನಾಯಕರುಗಳು ಯಾವ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಂಥ ಸಂವಿಧಾನದ ಸಾಮಾಜಿಕ ಹಕ್ಕುಗಳನ್ನು ಇವತ್ತು ಮೊಟಕುಗೊಳಿಸ್ತಕ್ಕಂಥದ್ದಕ್ಕೆ ಮತ್ತೆ ಪುನಃ ಅಧಿಕಾರಕ್ಕೆ ಬಂದರೆ ಪ್ರಯತ್ನ ಪಡ್ತಾರೆ ಅಂತಕ್ಕಂಥ ಒಂದು ಆತಂಕಗಳು ಇವತ್ತೇನಿದೆ. ಅದಕ್ಕೆ ಕಾರಣ ಅವರ ಹಲವಾರು ಮಂತ್ರಿಗಳ ಸಾರ್ವಜನಿಕ ಹೇಳಿಕೆಗಳೇನಿದ್ದಾವೆ ಅದೆಲ್ಲವನ್ನ ಸುದೀರ್ಘವಾಗಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಈ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇವತ್ತು ದಲಿತ ಸಮಾಜಗಳು, ಹಿಂದುಳಿದ ವರ್ಗದ ಸಮಾಜಗಳು ಎಚ್ಚರಿಕೆಯಿಂದ ತೀರ್ಮಾನಕ್ಕೆ ಬರಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ತಮ್ಮೆಲ್ಲರನ್ನ ದೂಡಿದ್ದಾರೆ. ದೇಶದಲ್ಲಿ 2014 ಯಾವೊಂದು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶದಲ್ಲಿ ಒಂದು ಹೊಸ ಬದಲಾವಣೆಯನ್ನು ಕೊಡ್ತಾರೆ, ಈ ದೇಶದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ನರೇಂದ್ರ ಮೋದಿಯವರು ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ತಾರೆ ಅಂತಕ್ಕಂಥ ದೊಡ್ಡ ಮಟ್ಟದ ನಿರೀಕ್ಷೆಯಲ್ಲಿ ಅವರ ಬಣ್ಣದ ಮಾತುಗಳಿಗೆ ಮರಳಾಗಿ ಜನತೆ ಮತವನ್ನು ಕೊಟ್ಟರು. ಕಳೆದ ಚುನಾವಣೆಯಲ್ಲಿ ಸ್ವತಂತ್ರವಾಗಿ BJP ಪಕ್ಷ ಅಧಿಕಾರಕ್ಕೆ ಬಂತು. ಆದರೆ ಕಳೆದ 5 ನರೇಂದ್ರ ಮೋದಿಯವರು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಏನು ಅಂತಕ್ಕಂಥದ್ದನ್ನು ತಾವೆಲ್ಲ ಯೋಚನೆ ಮಾಡಬೇಕು. ರೈತರ ಒಂದು ಸಮಸ್ಯೆಗಳಿಗೇನಾದರೂ ಪರಿಹಾರ ದೊರಕಿದೆಯಾ? ಮಹಿಳೆಯರಿಗೆ ರಕ್ಷಣೆ ದೊರಕಿದೆಯಾ? ಯುವಕರಿಗೆ ಇವತ್ತು ನಿರುದ್ಯೋಗ ಯುವಕರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರ? ಯಾವ ಒಂದು ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಇವರಿಂದ ಪರಿಹಾರ ದೊರಕಿದೆ? ಇವತ್ತು ಅವರು ಭಾಷಣವನ್ನು ಮಾಡಬೇಕಾದರೆ ದೇಶದಾದ್ಯಂತ ಏನು ಪ್ರವಾಸ ಮಾಡ್ತಾ ಇದ್ದಾರೆ, ಈ ಚುನಾವಣೆಯಲ್ಲಿ ಮತವನ್ನು ಕೇಳ್ತಾ ಇರ್ತಕ್ಕಂಥದ್ದು ದೇಶದ ಭದ್ರತೆಯ ದೃಷ್ಟಿಯಿಂದ ಈ ದೇಶಕ್ಕೆ ಒಬ್ಬ ಸಮರ್ಥವಾದಂಥ ಪ್ರಧಾನಮಂತ್ರಿ ಬೇಕು, ಅದಕ್ಕೋಸ್ಕರ ನನಗೆ ಮತ ಕೊಡಿ ಅಂತ ಕೇಳ್ತಾರೆ. ಹಾಗಿದ್ರೆ ಸ್ವಾತಂತ್ರ್ಯ ಬಂದ ನಂತರದ ದಿನಗಳಲ್ಲಿ ಈ ದೇಶ ಕಂಡಂಥ ಹಲವಾರು ಪ್ರಧಾನಮಂತ್ರಿಗಳೇನಿದ್ದಾರೆ ಅವರು ಯಾರು ಸಮರ್ಥವಾದಂಥ ನಾಯಕತ್ವವನ್ನು ಕೊಡಲಿಲ್ವಾ? ನಿಮಗೆ ಯೋಚನೆ ಮಾಡಿ, ಕಾಂಗ್ರೆಸ್ ಅಧಿಕಾರದಲ್ಲಿ 55 ಮಾಡದೇ ಇರತಕ್ಕಂಥ ಸಾಧನೆಗಳನ್ನು ನಾನು 55 ಮಾಡಿದ್ದೇನೆ ಅಂತ ಹೇಳ್ತಾರೆ. ಆದರೆ ಸ್ವಾತಂತ್ರ್ಯ ಬಂದ ನಂತರದ ದಿನಗಳಲ್ಲಿ ಅವತ್ತಿನ ಒಂದು ಆರ್ಥಿಕ ಪರಿಸ್ಥಿತಿಗಳೇನಿತ್ತು, ಈ ದೇಶದಲ್ಲಿ ಬ್ರಿಟಿಷ್ನವರು ಹೋಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಂದ ನಂತರ ಯಾವ ರೀತಿಯ ಸಮಸ್ಯೆಗಳನ್ನು ತಾವು ಹಳ್ಳಿಗಳಲ್ಲಿ ಅನುಭವಿಸ್ತಾ ಇದ್ರೆ, ಹಂತ ಹಂತವಾಗಿ ಅವತ್ತಿನ ಸರ್ಕಾರಗಳು ಈ ದೇಶದ ಅಭಿವೃದ್ಧಿಗೆ ದೂರದೃಷ್ಟಿಯ ಚಿಂತನೆಗಳ ಮುಖಾಂತರ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿದ್ದಾರೆ. ದಿವಂಗತ ಜವಾಹರಲಾಲ್ ನೆಹರು ಅವರಿಂದ ಪ್ರಾರಂಭ ಆಗಿ ಈ ದೇಶದಲ್ಲಿ ಪಾಕಿಸ್ತಾನದ ವಿರುದ್ಧ ಸೆಡ್ ಹೊಡೆದು ಪಾಕಿಸ್ತಾನವನ್ನು
ಎದುರಿಸಿರ್ತಕ್ಕಂಥ ಯಾರಾದರೂ ಪ್ರಧಾನಮಂತ್ರಿ ಇದ್ದರೆ ನರೇಂದ್ರ ಮೋದಿ ಒಬ್ಬರೇ ಅಂತಕ್ಕಂಥದ್ದನ್ನು ಬಿಂಬಿಸ್ಕೊಂಡು ಹೊರಟಿದ್ದಾರೆ. ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಎರಡು ಬಾರಿ ಯುದ್ಧ ಆಗಲಿಲ್ವೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿದ್ದಾಗ ಯುದ್ಧ ಆಗಿರಲಿಲ್ವೆ, ಅವರೆಲ್ಲ ಈ ದೇಶಕ್ಕೆ ರಕ್ಷಣೆ ಕೊಡಲಿಲ್ವೆ? ತಾವೇ ತೀರ್ಮಾನಕ್ಕೆ ಬನ್ನಿ. ಅವ್ರು ಯಾರು ಈ ದೇಶ ಉಳಿಸ್ಬಿಟ್ಟಿದ್ದೇವೆ, ಪಾಕಿಸ್ತಾನವನ್ನು ಬಗ್ಗು ಬಡಿದಿದ್ದೇವೆ, ನಮಗೋಸ್ಕರ ಇವತ್ತು ನಾವೇನು ಕಷ್ಟಪಟ್ಟು ಮಾಡಿದ್ದೇವೆ ನಮಗೆ ಮತ ಕೊಡಿ ಅಂತ ಅವರೇನು ಈ ದೇಶದ ಸೈನಿಕರ ಕೊಡುಗೆಯನ್ನು ಇಟ್ಟುಕೊಂಡು ಚುನಾವಣೆಯಲ್ಲಿ ಮತ ಕೇಳಲಿಲ್ಲ ಅವರು. ಇವತ್ತು ಈ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಅಭಿವೃದ್ಧಿಯ ಹೆಸರಿನಲ್ಲಿ ಮತವನ್ನು ಕೇಳದೆ ದೇಶದ ಭದ್ರತೆ ಬಗ್ಗೆ ಏನು ಹೇಳ್ತಾರೆ, ಈ ದೇಶಕ್ಕೆ ಎಂದೂ ಅಭದ್ರತೆಯನ್ನು ಯಾವ ನಾಯಕರು ಕೊಟ್ಟಿಲ್ಲ ಅಂತಕ್ಕಂಥ ನೀವು ಹೊರತ್ಕೋಬೇಕಾಗ್ತದೆ. ಇವತ್ತು ನರೇಂದ್ರ ಮೋದಿಯವರು ರೈತರ ಬಗ್ಗೆ ಯಾವತ್ತಾದರೂ ಒಂದು ದಿನ ಐದು ವರ್ಷಗಳಲ್ಲಿ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸಿ ಯಾವ ರೀತಿ ನಿಮಗೆ ಯೋಜನೆಗಳನ್ನು ಕೊಡಬೇಕು ಅಂತೇಳಿನವರು ಕೊಟ್ಟಿದ್ದಾರಾ? ಒಂದು ಉದಾಹರಣೆ ಇಲ್ಲ. ಇವತ್ತು ಕೊನೆಯ ಹಂತದಲ್ಲಿ ಚುನಾವಣೆಗೆ ಹೋಗಬೇಕಾದ್ರೆ ಕಳೆದ ಫೆಬ್ರವರಿ ತಿಂಗಳಿನಲ್ಲಿ ಮೊದಲನೇ ಬಾರಿಗೆ ಐದು ವರ್ಷದಲ್ಲಿ ರೈತರಿಗೆ 6,000 ರೂಪಾಯಿನ ಪ್ರತಿ ವರ್ಷ ಕೊಡ್ತೀನಿ ಅಂತಕ್ಕಂಥ ಒಂದು ಯೋಜನೆ ಘೋಷಣೆ ಮಾಡಿದ್ದಾರೆ. ಮೊದಲನೇ ಹಂತದಲ್ಲಿ 2,000 ಕೊಡ್ತೀನಿ ಅಂತ ಹೇಳಿ ಅವರೇನು ಘೋಷಣೆ ಮಾಡಿ ಉತ್ತರ ಪ್ರದೇಶದಲ್ಲಿ ಆ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು, ಇಡೀ ದೇಶಕ್ಕೆ ಹಣ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಕರ್ನಾಟಕದ ನಮ್ಮ ರೈತರ ಕುಟುಂಬಗಳ ಮಾಹಿತಿಗಳನ್ನು ರಾಜ್ಯ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಂತಕ್ಕಂಥ ಒಂದು ವೆಬ್ಸೈಟ್ ಏನು ಇಟ್ಕೊಂಡಿದ್ದಾರೆ, ಮಾಹಿತಿಯನ್ನು ಕಳಿಸಿ ಅಂತೇಳಿ ಈ ದೇಶದ ಎಲ್ಲ ರಾಜಕೀಯ ಸರ್ಕಾರಗಳಿಗೆ ಏನು ಹೇಳಿದ್ದಾರೆ, ದೇಶದ ಹಲವಾರು ರಾಜ್ಯಗಳಿಗೆ. ನಮ್ಮಿಂದ ಈಗಾಗಲೇ ಸುಮಾರು 20 ಲಕ್ಷಕ್ಕೂ ಹೆಚ್ಚಿನ ರೈತರ ಮಾಹಿತಿಗಳನ್ನು ಕೊಟ್ಟಿದ್ದೇವೆ. ಆದರೆ ನರೇಂದ್ರ ಮೋದಿಯವರು ಇಲ್ಲಿವರೆಗೆ ಕಳೆದ 3 ತಿಂಗಳಲ್ಲಿ ಕೊಟ್ಟಂಥ ದುಡ್ಡು, 17 ಜನನ ಫಲಾನುಭವಿಗಳನ್ನ ಗುರುತಿಸಿದ್ದಾರೆ ರೈತರನ್ನ, 6 ಕುಟುಂಬಕ್ಕೆ 2,000 ಕೊಟ್ಟಿದ್ದಾರೆ. ಇದು ನರೇಂದ್ರ ಮೋದಿಯವರು ಕೊಟ್ಟಂಥ ಕರ್ನಾಟಕಕ್ಕೆ ಕೊಟ್ಟಂಥ ರೈತರಿಗೆ ಕೊಡುಗೆ ಏನಿದೆ ತಾವು ಅರ್ಥ ಮಾಡ್ಕೋಬೇಕು. ಇವತ್ತು ಸಂಪೂರ್ಣವಾಗಿ ಆ ಕಾರ್ಯಕ್ರಮವನ್ನು ಅವರು ಅನುಷ್ಠಾನಕ್ಕೆ ತಂದರು. ಅವರು ಕರ್ನಾಟಕ ರಾಜ್ಯದ ರೈತರಿಗೆ ಕೊಡ್ತಕ್ಕಂಥ ಒಂದು ಸಹಾಯ ಹಸ್ತ ಕೇವಲ 2,098 ಕೋಟಿ ರೂಪಾಯಿಗಳು. 2,098, ಅದೇ ನಾವು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಈ ನಾಡಿನ ನನ್ನ ತಾಯಂದಿರೇನಿದ್ದೀರಿ, ನೀವು ಪ್ರತಿದಿನ ಮಾರಾಟ ಮಾಡ್ತಕ್ಕಂಥ ಹಾಲೇನಿದೆ ಅದಕ್ಕೆ ನಾವು ಕೊಡ್ತಕ್ಕಂಥ ಪ್ರೋತ್ಸಾಹನ, ಕಳೆದ ಕಾಂಗ್ರೆಸ್ನ ಸರ್ಕಾರದಲ್ಲಿ 5 ರೂಪಾಯಿ ಏನು ಕೊಡ್ತಾ ಇದ್ರು ಅದನ್ನು 6 ರೂಪಾಯಿಗೆ ಇವತ್ತು ಏರಿಕೆ ಮಾಡಿದ್ದೇನೆ. 1 ಲೀಟ್ರಿಗೆ 1 ರೂಪಾಯಿ ಜಾಸ್ತಿ ಮಾಡಿದ್ದೇವೆ. ಮತ್ತು ಕ್ಷೀರಭಾಗ್ಯ ಯೋಜನೆ ಅಡಿಯಲ್ಲಿ ನೀವು ಮಾರಾಟ ಮಾಡಿದಂಥ ಹಾಲು ಮಾರ್ಕೆಟಲ್ಲಿ ನಾವು ಮಾರಲಿಕ್ಕೆ ಏನು ಆಗೋದಿಲ್ಲ, ಮತ್ತೆ ಅದೇ ಹಾಲನ್ನು ನಾವೇ ಕೊಂಡ್ಕೊಂಡು ಸರ್ಕಾರದಿಂದ ಮಕ್ಕಳಿಗೆ ಇವತ್ತು ಹಾಲನ್ನು ಕೊಡ್ತಾ ಇದ್ದೇವೆ. ಇದೆಲ್ಲದರ ಬಾಬ್ತೆ ಒಟ್ಟು ಬರೀ ಹಾಲು ಉತ್ಪಾದಕರಿಗೆ ದೊರಕ್ತಾ ಇರತಕ್ಕಂಥ ಹಣ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಸುಮಾರು 2,500 ಕೋಟಿ ನಿಮಗೆ ರಾಜ್ಯ ಸರ್ಕಾರ ಅನುದಾನವನ್ನು ಕೊಡ್ತಾ ಇದ್ದೇವೆ. ಇವತ್ತು ಸಿದ್ದರಾಮಯ್ಯನವರ ಕಾಲದಲ್ಲಿ ಅವರೇನು ಉಚಿತವಾಗಿ ಅಕ್ಕಿಯನ್ನು ಕೊಡ್ತಕ್ಕಂಥ ಯೋಜನೆ ತಂದರು, ಅವತ್ತು 1,02,00,000 ರೈತ ಕುಟುಂಬಗಳಿಗೆ ಅಂದರೆ ಬಡವರಿಗೆ, ದೇಶದ ಬಡವರಿಗೆ 1,02,00,000 ಬಡ ಕುಟುಂಬಗಳಿಗೆ ಅವತ್ತು ಉಚಿತವಾಗಿ 7 ಕೆಜಿ ಅಕ್ಕಿಯನ್ನೇನು ಪ್ರಾರಂಭ ಮಾಡಿದ್ದಾರೆ. ಈಗ ನಮ್ಮ ಮೈತ್ರಿ ಸರ್ಕಾರ ಬಂದ ಮೇಲೆ ನಾವು ಕೊಡ್ತಾ ಇರ್ತಕ್ಕಂಥ ಒಟ್ಟು ಫಲಾನುಭವಿಗಳ ಸಂಖ್ಯೆ 1,28,00,000. ಅದಕ್ಕೆ ನಾವೀಗ ಪ್ರತಿ ವರ್ಷ ಕೊಡ್ತಾ ಇರ್ತಕ್ಕಂಥದ್ದು ಸುಮಾರು 4,000 ಕೋಟಿ ರಾಜ್ಯ ಸರ್ಕಾರದಿಂದ ಹಣ ಕೊಡ್ತೀವಿ. ಈಗ ಅದಕ್ಕೆ ನಿಮ್ಮ ತೆರಿಗೆ ಹಣ ಅದು, ನಾವೇನು ಸರ್ಕಾರದಿಂದ ನಮ್ಮನೆಯಿಂದ ಏನು ತಂದು ಕೊಡಲ್ಲ. ಪ್ರತಿ ತಿಂಗಳು ಪ್ರತಿದಿನ ನೀವು ಮಾರುಕಟ್ಟೆಯಲ್ಲಿ ಖರೀದಿ ಮಾಡ್ತಕ್ಕಂಥ ನಿಮ್ಮ ಒಂದು ವಸ್ತುಗಳ ಮೇಲೆ ತೆರಿಗೆ ಹಾಕಿ ಹಲವಾರು ರೀತಿಯ ತೆರಿಗೆಗಳ ಮುಖಾಂತರ ನಿಮ್ಮಿಂದ ಹಣ ಏನು ಸಂಗ್ರಹ ಮಾಡ್ತೀವೋ ಅದಕ್ಕೆ ಈ ಹಣವನ್ನು ಬಳಕೆ ಮಾಡ್ತೀವಿ. ಇವತ್ತು ರೈತರ ಸಾಲ ಮನ್ನಾ ಹೆಸರಿನಲ್ಲಿ ನಾವೇನು ತೀರ್ಮಾನ ತೆಗೆದುಕೊಂಡಿದ್ದೇವೆ ಸಾಲ ಮನ್ನಾಗೆ, ಈ ರಾಜ್ಯದಲ್ಲಿ 45,000 ರೈತ ಕುಟುಂಬಗಳಿಗೆ, ಸುಮಾರು 44,00,000 ಕುಟುಂಬಗಳಿಗೆ 45,000 ಕೋಟಿ ಸಾಲ ಮನ್ನಾ ಮಾಡ್ತಕ್ಕಂಥ ಒಂದು ತೀರ್ಮಾನ ಈ ದೇಶದಲ್ಲಾಗಿದ್ದರೆ ಅದು ಕರ್ನಾಟಕ ರಾಜ್ಯದಲ್ಲಿ ಈ ಮೈತ್ರಿ ಸರ್ಕಾರದಲ್ಲಿ. ಈಗಾಗಲೇ ಸುಮಾರು 16,00,000 ರೈತ ಕುಟುಂಬಗಳಿಗೆ ಹಣ ದೊರಕಿದೆ. ಚುನಾವಣೆ ಮುಗಿದ ನಂತರ ಇನ್ನೂ 20,00,000 ರೈತ ಕುಟುಂಬಗಳಿಗೆ ಹಣವನ್ನು ಈಗಾಗಲೇ ಏನು ಸರ್ಕಾರದಲ್ಲಿ ಕ್ಲಿಯರೆನ್ಸ್ ಕೊಟ್ಕೊಂಡಿದ್ದೇವೆ. ಚುನಾವಣೆಯ ನೀತಿ ಸಂಹಿತೆ ಹೆಸರಿನಲ್ಲಿ ಹಣವನ್ನು ನಾವು ಬಿಡುಗಡೆ ಮಾಡೋಕ್ಕಾಗಿಲ್ಲ.
ಶಿವಮೊಗ್ಗ ಜಿಲ್ಲೆ ಒಂದರಲ್ಲಿ ಸಹಕಾರಿ ಬ್ಯಾಂಕಿನ ಸುಮಾರು 100,000 ರೈತ ಕುಟುಂಬಗಳಿಗೆ 412 crore ಹಣ ಇವತ್ತು ದೊರಕ್ತಾ ಇರತಕ್ಕಂಥದ್ದು ಸಹಕಾರಿ ಬ್ಯಾಂಕ್ನಲ್ಲಿ ಪಡೆದಿರತಕ್ಕಂಥ ನಿಮ್ಮ ಸಾಲಕ್ಕೆ. ಅದೇ ರೀತಿಯಲ್ಲಿ ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ, ವಾಣಿಜ್ಯ ಬ್ಯಾಂಕ್ನಲ್ಲಿ ನೀವು ತೆಗೆದುಕೊಂಡಿರ್ತಕ್ಕಂಥ ಸುಮಾರು 900 crore ಹೆಚ್ಚಿನ 938 crore ಹಣ ಇವತ್ತು ಮನ್ನಾ ಆಗ್ತಾ ಇದೆ ನಿಮ್ಮ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ. ಒಟ್ಟಾರೆ ಅಲ್ಲಿಗೆ ನಿಮಗೆ 1,400 crore ಇವತ್ತು ಶಿವಮೊಗ್ಗ ಜಿಲ್ಲೆ ಒಂದಕ್ಕೆ ಸಾಲ ಮನ್ನಾ ಯೋಜನೆ ಕೊಡ್ತಾ ಇದ್ದೇವೆ ನಾವು ಶಿವಮೊಗ್ಗ ಜಿಲ್ಲೆ ಒಂದಕ್ಕೆ. ಇದಕ್ಕೆ ನಮ್ಮ ರೈತರು ಮಧು ಬಂಗಾರಪ್ಪವ್ರನ್ನ ನೀವು ಬೆಂಬಲಿಸಬೇಕೋ ಬೇಡವೋ ತೀರ್ಮಾನಕ್ಕೆ ಬರಬೇಕು ನೀವು. ನಾವು ರೈತರ ಪರವಾಗಿರ್ತಕ್ಕಂಥವ್ರು ಇತ್ತೀಚೆಗೆ ನನಗೆ ಇನ್ನೊಂದು ತಲೆನೋವು ಪ್ರಾರಂಭವಾಗಿದೆ, ಯೋಚನೆ ತಂದುಬಿಟ್ಟಿದ್ದಾರೆ. ಏನು ಅಂದರೆ, ಹಲವಾರು ಕಡೆ ನಾನು ಹೋದಾಗ ಹಲವಾರು ಹೆಣ್ಣುಮಕ್ಕಳು ನನಗೊಂದು ಪ್ರಶ್ನೆ ಇಟ್ಟಿದ್ದಾರೆ, ಸರಿಯಪ್ಪ ನೀನೇನೋ ರೈತರ ಸಾಲ ಮನ್ನಾ ಮಾಡ್ತಾ ಇದ್ದೀಯಾ, ಜಮೀನು ಇರ್ತಕ್ಕಂಥವ್ರು ಸಾಲ ತಗೊಂಡವ್ರಿಗೆ ಸಾಲ ಮನ್ನಾ ಮಾಡ್ತೀಯ, ನಮಗೆ ಜಮೀನು ಇಲ್ಲ ಸಾಲನೂ ತಗೊಂಡಿಲ್ಲ, ನಮಗೇನು ಕೊಡ್ತೀಯ ಅಂತ ಪ್ರಶ್ನೆ ಇಟ್ಟಿದ್ದಾರೆ ನನ್ನ ಮುಂದೆ. ನಾನು ಇದೆಲ್ಲವನ್ನು ಜನತೆ ಮಾತನಾಡಿದಾಗ ಅದನ್ನು ಲಘುವಾಗಿ ತೆಗೆದುಕೊಳ್ಳೋದಿಲ್ಲ, ಸತ್ಯ ಹೇಳಿದ್ದಾರೆ ಅವರು. ಇವತ್ತು ಆ ಕುಟುಂಬಗಳನ್ನು ನಾವೇನು ಮಾಡ್ತಾ ಇದ್ದೇವೆ, ಕೂಲಿ ಕೆಲಸ ಮಾಡ್ತಾರೆ, ಜಮೀನು ಇರೋದಿಲ್ಲ, ಕೃಷಿ ಮಾಡಲಿಕ್ಕೆ ಅವ್ರ ಹತ್ರ ಭೂಮಿ ಇಲ್ಲದೆ ಹಲವಾರು ಕಡೆ ಬೇರೆ ಬೇರೆ ರೀತಿ ಕೂಲಿ ಕೆಲಸಕ್ಕೆ ಹೋಗ್ತಕ್ಕಂಥ ಅಂಥ ಕುಟುಂಬಗಳಿಗೂ ಒಂದು ಯೋಜನೆಯನ್ನು ಕೊಡಬೇಕು ಅಂತಕ್ಕಂಥದ್ದು ನನ್ನ ತಲೆಯಲ್ಲಿ ಈಗಾಗಲೇ ಹೆಣ್ಣುಮಕ್ಕಳು ಮೂಡಿಸಿದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ವರ್ಷದ ಒಳಗೆ, ಈ ವರ್ಷದ ಇನ್ನೊಂದು 4-5 ತಿಂಗಳಲ್ಲಿ ಒಂದು ಬಾರಿ ನಾನು ಏನು ಈ ನಾಡಿನ ಜನತೆಗೆ ಮಾತು ಕೊಟ್ಟಿದ್ದೆ ರೈತರಿಗೆ, ಈ ಸಾಲ ಮನ್ನಾದ ಯೋಜನೆ ಸಂಪೂರ್ಣವಾಗಿ ಹಣವನ್ನು ನಾನು ಕೊಟ್ಟ ನಂತರ ನನ್ನ ಕಾರ್ಯಕ್ರಮ ಇವತ್ತು ಯಾವ ಅಡಿಕೆ ಗಿಡಗಳು ತೆಂಗಿನ ಗಿಡಗಳನ್ನು ನೀವು ಹಾಕಿದ್ದೀರಿ? ನಾನು ಈ ಒಂದು ಅಧಿಕಾರ ಪಡೆಯೋದಕ್ಕಿಂತ ಮುಂಚೆ, ಚುನಾವಣೆಗಿಂತ ಮುಂಚೆ ಅಸೆಂಬ್ಲಿ ಚುನಾವಣೆಗಳು ಇಸ್ರೇಲ್ಗೆ ಹೋದೆ. ನಾನು ಇಸ್ರೇಲ್ಗೆ ಯಾಕೆ ಹೋದೆ, ಅಲ್ಲಿ ಮಳೆನೇ ಆಗೋದಿಲ್ಲ, ಅಲ್ಲಿ ಆ ದೇಶದೊಳಗೆ ಸಮುದ್ರದ ನೀರನ್ನು ಅವರು ಕನ್ವರ್ಟ್ ಮಾಡಿಕೊಂಡು ಕೃಷಿಗೆ ನೀರನ್ನು ಉಪಯೋಗ ಮಾಡ್ತಕ್ಕಂಥ ಅವರ ಸಿಸ್ಟಮ್ ಏನಿದೆ ತಿಳ್ಕೊಂಬರಬೇಕು, ನೋಡಬೇಕು ಅದನ್ನು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹೋದಾಗ ನನ್ನ ಹೃದಯಕ್ಕೆ ಆದಂಥ ಒಂದು ಘಟನೆ ಏನಿದೆ, ಎರಡನೇ ಬಾರಿಗೆ ನನಗೆ ಆ ಒಂದು ಹೃದಯದ ಒಂದು ತೊಂದರೆ ಒಳಗಾಗಿ ಡಾಕ್ಟ್ರುಗಳು ಅಲ್ಲೇ ಆಪರೇಷನ್ಗೆ ಸೇರಬೇಕು ಅಂದರು. ನಾನು ಹೇಳಿದೆ, ನಾನಿಲ್ಲಿ ಬಂದಿರೋದು ಆಸ್ಪತ್ರೆಗೆ ಸೇರಿ ನನ್ನ ಆರೋಗ್ಯ ತಪಾಸಣೆಗೆ ಅಲ್ಲ, ನನಗೆ ಏನು ಜೀವಕ್ಕೆ ತೊಂದರೆ ಆಗದಾಗೆ ಏನಾದರೂ ಒಂದು ಸಣ್ಣ ಮಾತ್ರೆ ಕೊಡಿ, 5 ದಿವಸ ನಾನು ಇಲ್ಲಿ ಬಂದಿರೋದು ಸ್ಟಡಿ ಮಾಡೋಕ್ಕೆ ಬಂದಿದ್ದೇನೆ, ಯಾವ ರೀತಿ ರೈತರು ಇಲ್ಲಿ ಬದುಕ್ತಾ ಇದ್ದಾರೆ ಇಸ್ರೇಲ್ನಲ್ಲಿ ಅಂತ ಹೇಳಿ ಅದನ್ನು ಹೇಳಿ ಒಂದು ಮಾತ್ರೆ ಅವರೇನೋ ಕೊಟ್ಟರು, ಅದನ್ನು ತಗೊಂಡಿದ್ದರಿಂದ ಒಂದು 5 ದಿವಸ ತಳ್ಳದೆ ನನ್ನ ಜೀವ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ವಿಷಯಗಳನ್ನು ತಿಳ್ಕೊಂಬಂದಿದ್ದೇನೆ. ಇವತ್ತು ಇಸ್ರೇಲ್ನ ರಾಯಭಾರಿಗಳ ಜೊತೆ 2-3 ಮೀಟಿಂಗು ಈ ಸರ್ಕಾರ ಆದಮೇಲೆ ಮಾಡಿದ್ದೇನೆ. ಇಸ್ರೇಲ್ನಿಂದ ಹಲವಾರು ಸಂಶೋಧಕರು, ಇಸ್ರೇಲ್ನಿಂದ ಹಲವಾರು ರೀತಿಯ ರೈತರಿಗೆ ತಿಳುವಳಿಕೆ ಮೂಡಿಸ್ತಕ್ಕಂಥ ಕಂಪನಿಗಳೇನಿದ್ದಾವೆ ಅವರ ಜೊತೆ ಕರ್ನಾಟಕ ರಾಜ್ಯದ ಜೊತೆಯಲ್ಲಿ ಟೈಅಪ್ ಮಾಡಿ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನನ್ನ ರೈತ ಕುಟುಂಬಗಳು ನೀವು ಬೆಳೆಯತಕ್ಕಂಥ ಬೆಳೆಗೆ ಡ್ರಿಪ್ ಇರಿಗೇಷನ್ ಸಿಸ್ಟಮ್ನ ತರಬೇಕು, ಅದರ ಮುಖಾಂತರ ಒಂದೊಂದು ಹನಿ ನೀರನ್ನು ನೀವು ಸದ್ಬಳಕೆ ಮಾಡಿಕೊಂಡು ಲಾಭದಾಯಕವಾದಂಥ ರೀತಿಯಲ್ಲಿ ನಿಮ್ಮ ಬೆಳೆಯನ್ನು ಬೆಳೆದು ನಿಮ್ಮ ಕುಟುಂಬಗಳು ಆರ್ಥಿಕವಾಗಿ ಸದೃಢವಾಗಿ ಬೆಳೆಯಬೇಕು, ಮತ್ತೊಂದು ಬಾರಿ ಇದೇ ರಾಜ್ಯದಲ್ಲಿ ನಮ್ಮ ಸಾಲ ಮನ್ನಾ ಮಾಡಿ ನಾವು ಕಷ್ಟಕ್ಕೆ ಒಳಗಾಗಿದ್ದೀವಿ ಅಂತೇಳಿ ಯಾವ ರೈತರ ಬಾಯಿಂದಲೂ ಬರಬಾರದು. ಆ ರೀತಿಯ ಒಂದು ಯೋಜನೆಗಳನ್ನು ತರಬೇಕು ಅಂತಕ್ಕಂಥದ್ದೇನಿದೆ, ಈ ಸಾಲ ಮನ್ನಾದ ಕಾರ್ಯಕ್ರಮ ಮುಗಿದ ನಂತರ ನನ್ನ ಒಂದು ದೂರದೃಷ್ಟಿಯ ಕಾರ್ಯಕ್ರಮ ಏನಿದೆ, 25,000 crore ಖರ್ಚಾಗಲಿ, ಪ್ರತಿ ಕುಟುಂಬಕ್ಕೆ ಇವತ್ತು ತೆಂಗಿನ ಗಿಡಗಳಿರ್ಬೋದು, ಮಾವಿನ ಗಿಡ ಇರ್ಬೋದು, ದ್ರಾಕ್ಷಿ ಬೆಳೀತಕ್ಕಂಥವ್ರು ಇರ್ಬೋದು, ಬಿಜಾಪುರದಲ್ಲಿ ದಾಳಿಂಬೆ ಬೆಳೀತಕ್ಕಂಥವ್ರು ಇರ್ಬೋದು, ಅಡಿಕೆ ಬೆಳೀತಕ್ಕಂಥಿರ್ಬೋದು, ಬಾಳೆ ಬೆಳೀತಕ್ಕಂಥವ್ರು ಇರ್ಬೋದು, ಪ್ರತಿಯೊಂದು ಬೆಳೆಗೆ ಸರ್ಕಾರದ ಮುಖಾಂತರವೇ ಡ್ರಿಪ್ ಇರಿಗೇಷನ್ನ 100%-100% ಸಬ್ಸಿಡಿ ಕೊಟ್ಟು ನಿಮ್ಮ ಕೈನಲ್ಲಿ 1 rupee ಹಾಕ್ಸಲ್ಲ ರೈತರ ಕೈನಲ್ಲಿ. ಈ ರೀತಿಯ ಒಂದು ಯೋಜನೆಗಳನ್ನು ತರಬೇಕು ಅಂತೇಳಿ ಈಗಾಗಲೇ ನಾನು ಸಿದ್ಧತೆಗಳನ್ನೇನು ಮಾಡಿದ್ದೇನೆ. ನನ್ನ ಮೇಲೆ ವಿಶ್ವಾಸ ಇಡಿ, ನನ್ನ ಮೇಲೆ ವಿಶ್ವಾಸ ಇಡಿ. ಜಾತಿ ಹೆಸರನ್ನ ದುರ್ಬಳಕೆ ಮಾಡ್ಕೊಂಡು ಇವತ್ತೇನು ಓಟ್ ಕೇಳ್ತಾರೆ BJP ನಾಯಕರು, ಅದಕ್ಕೆ ಮರಳಾಗಬೇಡಿ. ನಿಮ್ಮ ಕುಟುಂಬ ಬದುಕಿಸ್ಕೊಳ್ಳಿ, ನಿಮ್ಮ ಕುಟುಂಬ ಉಳಿಸ್ಕೊಳ್ಳಿ. ಇವತ್ತು ವೀರಶೈವ ಸಮಾಜಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೀನಿ ವೇದಿಕೆ ಮುಖಾಂತರ. ಇವತ್ತು ಶಿವಮೊಗ್ಗದಲ್ಲಿ ಇವತ್ತು ಉಪಯೋಗ ರೈತರ ಸಾಲ ಮನ್ನಾದಲ್ಲಿ
ಬಹುಶಃ ವೀರಶೈವಿ ಸಮಾಜಕ್ಕೆ ದೊರಕಿರೋವಷ್ಟು ದುಡ್ಡು ಬೇರೆ ಸಮಾಜಗಳಿಗೆ ದೊರಕೋದಿಲ್ಲ. ಯಡಿಯೂರಪ್ಪನವರ ಜೀವನದಲ್ಲಿ ಒಂದು, ಅವರ ಜೀವನದಲ್ಲಿ ಎಂದೂ ರೈತರ ಸಾಲ ಮನ್ನಾಗೆ ದುಡ್ಡನ್ನು ಕೊಡಲಿಲ್ಲ. ಅವರು ಹೇಳಿದ್ರು, ಅವರು ಮುಖ್ಯಮಂತ್ರಿಗಳಿದ್ದಾಗ, ನನಗೆ ಕೇಂದ್ರ ಸರ್ಕಾರದವರು ನೋಟ್ ಪ್ರಿಂಟ್ ಮಾಡೋ ಯಂತ್ರ ಕೊಟ್ಟಿಲ್ಲ, ಎಲ್ಲಿಂದ ತರಲಿ ದುಡ್ಡು ಅಂದರು. ಹಾಗಿದ್ರೆ ನಾನು ಈ 45,000 crore ದುಡ್ಡನ್ನು ಇವತ್ತು ಹೊಂದಿಸಿ ನಿಮ್ಮ ಸಾಲ ಮನ್ನಾ ಮಾಡ್ತಾ ಇದ್ದೀನಲ್ಲ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವ್ರು ಏನಾದರೂ ಪ್ರಿಂಟ್ ಹಾಕೋ ನೋಟ್ನ ಅಂತ ಅಧಿಕಾರ ಕೊಟ್ಟಿದ್ದಾರ? ದಯವಿಟ್ಟು ವೀರಶೈವ ಸಮಾಜದ ಬಂಧುಗಳಿಗೆ ಮನವಿ ಮಾಡ್ತೇನೆ, ಜಾತಿಯ ಹೆಸರಿನಿಂದ ಈ ರಾಜ್ಯ ಅಭಿವೃದ್ಧಿ ಆಗೋದನ್ನು ಹಾಳು ಮಾಡ್ಕೋಬೇಡಿ. ನೀರಾವರಿ ಸೌಲಭ್ಯಗಳು ಏನಾಗಿದೆ? ಒಂದು ಮಾತನ್ನು ಇವತ್ತು ಸೊರಬದ ಜನತೆಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮೊದಲು ಅವರು ಸೋತರು ಕಳೆದ ಚುನಾವಣೆಯಲ್ಲಿ, ನೀವು ಅವ್ರನ್ನ ಗೆಲ್ಲಿಸಿದ್ರೆ ಇವತ್ತು ಮಂತ್ರಿಗಳಾಗಿರೋರು ಈ ಸಚಿವ ಸಂಪುಟದಲ್ಲಿ ಅಂತ ಒಂದು ಅವಕಾಶ ಇವತ್ತು ನಿಮಗೆ ಇವತ್ತೆಲ್ಲೋ ಒಂದು ಕಡೆ ಹಿನ್ನಡೆಯಾಗಿದೆ. ಸೋತಿದ್ರೂ ಸಹ ನಾನು ಶಿವಮೊಗ್ಗದ ಸಭೆಗೆ ಬರಲಿಕ್ಕೆ ಹೇಳಿದೆ ಮೊದಲಿಗೆ. ನಮ್ಮ ಮಂಜುನಾಥ್ ಗೌಡರು ಹಾಲು ಉತ್ಪಾದಕರ ಸಂಘ ಮತ್ತು DCC ಬ್ಯಾಂಕ್ನ ಆಶ್ರಯದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದರು, ಆ ಸಾಲ ಮನ್ನಾ ಯೋಜನೆಗೆ ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥದ್ದು. ಮೊದಲು ಬರಲಿಕ್ಕೆ ಹೇಳಿದೆ, ಅವ್ರು ಒಂದು ಮಾತು ಹೇಳಿದ, ನನ್ನನ್ನು ಸೋಲಿಸಿದ್ದಾರೆ ಜನ. ನಾನು ಇವತ್ತು ಈ ಸಭೆಯಲ್ಲಿ ಬರಲಿಕ್ಕೆ ಹೋದ್ರೆ ಸರ್ಕಾರಿ ಕಾರ್ಯಕ್ರಮ, ಜನ ನಾನು ಎಲ್ಲಿವರೆಗೆ ಆಯ್ಕೆ ಮಾಡೋದಿಲ್ಲ, ಪುನಃ ಅವರ ಆಶೀರ್ವಾದ ದೊರಕೋದಿಲ್ಲ ಅಲ್ಲಿವರೆಗೆ ನಾನು ಸರ್ಕಾರಿ ಕಾರ್ಯಕ್ರಮದಲ್ಲಿ ಬಂದು ಕೂರ ಸೂಕ್ತ ಅಲ್ಲ ಅಂತ ಹೇಳಿ. ಆದರೆ ಒಂದು, ನನಗೆ ನನ್ನ ತಂದೆ ಮತ್ತು ನನ್ನ ಮೇಲೆ ಈ ಜಿಲ್ಲೆಯ ಈ ತಾಲೂಕಿನ ಜನತೆ ಯಾವೊಂದು ಋಣದ ಭಾರ ಹೊರಿಸಿದ್ದಾರೆ. ಈ ಸೊರಬ ಜಿಲ್ಲೆಯ ಜನತೆ, ನನ್ನ ತಂದೆ ಕಾಲದಲ್ಲಿ 91 ಬಂಗಾರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ನಿಮ್ಮ ಮೂಡಿ ಗ್ರಾಮವೋ ಯಾವುದೋ ಸುತ್ತಮುತ್ತ ಹಳ್ಳಿಗಳಿಗೆ, ಮೂಡಿ ಗ್ರಾಮ, ಆ ಸುತ್ತಮುತ್ತ ಹಳ್ಳಿಗಳಿಗೆ ಕೆರೆ ನೀರನ್ನು ತರಬೇಕು ಅಂತ ಹೇಳಿ ಸಣ್ಣ ನೀರಾವರಿ ಇಲಾಖೆನಲ್ಲಿ ಅವತ್ತು ಪ್ರಾರಂಭ ಮಾಡಬೇಕು ಅಂತ ಹೊರಟಂಥ ಆಡಳಿತಾತ್ಮಕವಂಥ ಮಂಜೂರಾತಿ ಕೊಟ್ಟಿದ್ದು 31 crore ಒಂದು ಯೋಜನೆ ಅದು. ಆದರೆ ಮುಂದೆ ಬಂದಂಥವ್ರು, ಯಾಕೆಂದರೆ ಬಂಗಾರಪ್ಪನವರು ಏನು 5 ಇರಲಿಲ್ಲ ಮುಖ್ಯಮಂತ್ರಿಗಳಾಗಿ, ಅವರಿದ್ದೇ 2, ಅವ್ರನ್ನು ಹಲವಾರು ರೀತಿ ಕುತಂತ್ರದಿಂದ ಕೆಳಗಿಳಿಸಿದ್ರು ಅಧಿಕಾರದಿಂದ. ಬಹುಶಃ ಅವರು ಅಧಿಕಾರದಲ್ಲಿ ಮುಂದುವರೆದಿರೆ ಬಡವರ ಪರವಾಗಿ ಹಲವಾರು ರೀತಿ ಯೋಜನೆಗಳು ಬರೋದು. ಇಲ್ಲಿ ನಮ್ಮ ತಂಗಿ ಹೇಳ್ತಾ ಇದ್ರು, ಗೀತಾ ಶಿವರಾಜಕುಮಾರ್ ಅವರು, ಹಲವಾರು ಬಂಗಾರಪ್ಪನವ್ರ ಕಾಲದ ಯೋಜನೆಗಳೇನಿದ್ದಾವೆ, ಆಶ್ರಯ ಸ್ಕೀಮ್ ಇರಲಿ, ಮತ್ತು ಬಡವರಿಗೆ ಉಚಿತವಾಗಿ ವಿದ್ಯುಚ್ಛಕ್ತಿಯನ್ನು ಕೊಡ್ತಕ್ಕಂಥದ್ದಿರಲಿ, ಗುಡಿಗೈಗಾರಿಕೆಗೆ ಯಾವ ರೀತಿ ಪ್ರೋತ್ಸಾಹ ಕೊಟ್ಟಿದ್ರು, ಹಲವಾರು ರೀತಿಯ ಯೋಜನೆಗಳನ್ನು ಕೊಟ್ಟಿದ್ದರು. 2 ಅವ್ರನ್ನ ಮನೆಗೆ ಕಳಿಸಿದ್ರು, ಕುತಂತ್ರದ ರಾಜಕಾರಣ ಮಾಡಿ. ಇವತ್ತು ಅವರ ಕಾಲದಲ್ಲಿ ಈ ಒಂದು ಭಾಗಕ್ಕೆ ನೀರನ್ನು ಕೊಡ್ತಕ್ಕಂಥ ಒಂದು ಯೋಜನೆ ಏನಿತ್ತು, ಮಧು ಬಂಗಾರಪ್ಪವ್ರು ನನಗೊಂದು ಮಾತು ಹೇಳಿದ್ರು, ನನ್ನ ತಂದೆಯ ಅವತ್ತಿನ ಒಂದು ಕಾರ್ಯಕ್ರಮ ಏನಿದೆ ಅದನ್ನು ಏನಾದರೂ ಮಾಡಿ ನಿಮ್ಮ ಕಾಲದಲ್ಲಿ ಅನುಷ್ಠಾನಕ್ಕೆ ತಂದು ನಮ್ಮ ಭಾಗಕ್ಕೆ ನೀರನ್ನು ಹರಿಸ್ಕೊಡಿ, ನಮ್ಮ ಜನ ಬದುಕ್ತಾರೆ ಅಂತಕ್ಕಂಥ ಮಾತನ್ನು ಮಧು ಏನು ಹೇಳಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಅದರ ವೆಚ್ಚ 31 crore 194 crore ಹೋಗಿದೆ. 194 crore ವೆಚ್ಚದಲ್ಲಿ ಅದು ಅವತ್ತು ಸಣ್ಣ ನೀರಾವರಿ ಇಲಾಖೆಯಲ್ಲಿತ್ತು, ಇವತ್ತು ಜಲಸಂಪನ್ಮೂಲ ಇಲಾಖೆಗೆ ಅದನ್ನು ವರ್ಗಾಯಿಸಿ 194 crore ರೂಪಾಯಿಗಳ ಆಡಳಿತಾತ್ಮಕವಂಥ ಮಂಜೂರಾತಿಯನ್ನು ಕೊಟ್ಟು ಚುನಾವಣೆ ಮುಗಿದ ತಕ್ಷಣ ಕೆಲಸಕ್ಕೆ ಪ್ರಾರಂಭ ಮಾಡಲಿಕ್ಕೆ ನಾನೇ ಬರ್ತೀನಿ. ಆ ಕೆಲಸ ನಾನು ಪ್ರಾರಂಭ ಮಾಡಿಸ್ಬೇಕಾದ್ರೆ ಎಲ್ಲ ಮೊದಲು ಒಂದು ಮಾತು ಹೇಳಿದ್ರು ಅವರ ಒಂದು ನನ್ನ ಮುಂದೆ ಗಮನ ಸೆಳೆದಂಥ ಹಿನ್ನೆಲೆ ಒಳಗೆ ನಾನು ಆ ತೀರ್ಮಾನ ಏನು ಮಾಡಿದ್ದೇನೆ, ನೀವು ಅವನ್ನ ಇವತ್ತು ಲೋಕಸಭೆಗೆ ಆಯ್ಕೆ ಮಾಡಿ ಒಬ್ಬ ಜನಪ್ರತಿನಿಧಿಯಾಗಿ ನೀವು ಕಳಿಸ್ತಾ ಇದ್ದರೆ ಆ ಸಭೆ ಒಳಗೆ ಬಂದು ಆ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಮೊದಲು ಕೂರ್ಲಿಕ್ಕಾಗುತ್ತಾ? ನಿಮಗೋಸ್ಕರವಾಗಿ ನನಗೇನು ಬೇಡ, ಕೆಲಸ ಮಾಡಿಕೊಡಿ, ನನಗೆ ಯಾವ ಅಧಿಕಾರ ಬೇಡ ಅಂತ ಹೇಳಿದ. ಇನ್ಯಾರಾದರೂ ನಾನು ಹೇಳಿದೆ MLC ಮಾಡಿ ಪೊಲಿಟಿಕಲ್ ಸೆಕ್ರೆಟರಿ ಮಾಡ್ಕೋತೀನಿ ಅಂತ, ನನಗೆ ಯಾವುದು ಬೇಡ ಅಂತಕ್ಕಂಥ ಮಾತನ್ನು ಮೊದಲು ಹೇಳಿದ್ದಾರೆ. ನಿಮಗೋಸ್ಕರ ಇದೊಂದು ಕೆಲಸ ಮಾಡಿಕೊಡಿ, ನಮ್ಮ ತಂದೆ ಕಾಲದಿಂದ ಒಂದು ಋಣ ಇದೆ ಆ ಭಾಗದ ಜನತೆಗೆ ಅಂತೇಳಿ. ಇವತ್ತು ನಿಮಗೆ ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಸೊರಬ ಇರಲಿ, ಶಿಕಾರಿಪುರದಲ್ಲಿ ಯಡಿಯೂರಪ್ಪನವರು 3 ಮುಖ್ಯಮಂತ್ರಿಗಳಿದ್ದರು, ಎಂದು ಅವರು ಆ ಭಾಗದ ನೀರಾವರಿ ಯೋಜನೆ ಬಗ್ಗೆ ಚಿಂತನೆ ಮಾಡಲಿಲ್ಲ. ಇವತ್ತು ಸುಮಾರು 500 crore ವೆಚ್ಚದಲ್ಲಿ ಶಿಕಾರಿಪುರ ಶಿರಾಳಕೊಪ್ಪ ಭಾಗದಲ್ಲಿ ನೀರಾವರಿ ಯೋಜನೆಗಳಿಗೆ ಇವತ್ತು ತೀರ್ಮಾನ ಕೊಟ್ಟಿದ್ದೇನೆ, ಬಜೆಟ್ನಲ್ಲಿ ದುಡ್ಡು ಕೊಟ್ಟಿದ್ದೇನೆ. ನಾನು ಯಡಿಯೂರಪ್ಪನವ್ರ ಕಾನ್ಸ್ಟಿಟ್ಯೂನ್ಸಿಗೆ ನಾನು ಯಾಕೆ ಕೆಲಸ ಮಾಡಲಿ ಅಂತೇಳಿ ಸಣ್ಣತನ ತೋರಿಸ್ಲಿಲ್ಲ. ಇವತ್ತು ಶಿವಮೊಗ್ಗ ಜಿಲ್ಲೆ 1
300 ಕೋಟಿ ರೂಪಾಯಿಗೂ ಹೆಚ್ಚಿನ ಹಣವನ್ನು ಈ ವರ್ಷ ಬಿಡುಗಡೆ ಮಾಡಿ ರಸ್ತೆ ಕೆಲಸಗಳಿಗೆ ಕಾಮಗಾರಿಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಪಾಪ ಅವ್ರು ಹೇಳಿದ್ರು, ಕುಮಾರಸ್ವಾಮಿ ಮಂಡ್ಯ ಜಿಲ್ಲೆ ಮುಖ್ಯಮಂತ್ರಿ ಭಾಷಣ ಮಾಡಿದ್ರು, ಇವತ್ತು ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಕೆಲಸ ಏನು ಮಾಡ್ತಾ ಇದ್ದೇವೆ, ಈ ವರ್ಷ ಕೃಷಿಗೆ ಸಂಬಂಧಪಟ್ಟ ಒಂದು ಇಲಾಖೆಗಳಿಗೆ ಮೊದಲನೇ ಬಾರಿಗೆ ಐತಿಹಾಸಿಕವಂಥ ತೀರ್ಮಾನ ಮಾಡಿ ಮೊನ್ನೆ ಬಜೆಟ್ನಲ್ಲಿ 46,000 ಕೋಟಿ ರೂಪಾಯಿಗಳ ಅನುದಾನವನ್ನೇನು ಕೊಟ್ಟಿದ್ದೇನೆ. ಬರೀ ಕೃಷಿಗೋಸ್ಕರವಾಗಿ ನಾನು ಕೆಲಸ ಮಾಡ್ತಾ ಇಲ್ಲ, ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಗುಲ್ಬರ್ಗ, ಕೊಪ್ಪಳ, ಬಳ್ಳಾರಿ, ಬೆಳಗಾವಿ, ತುಮಕೂರು, ಶಿವಮೊಗ್ಗ ಹೀಗೆ ಹಲವಾರು ಜಿಲ್ಲಾ ಕೇಂದ್ರಗಳಲ್ಲಿ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ 9 ಕ್ಲಸ್ಟರ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ, ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ಗಳನ್ನು. ಒಂದು ರಾತ್ರಿ ಒಳಗೆ ಇದೆಲ್ಲ ನಾನು ತೋರಿಸ್ಲಿಕ್ಕೆ ಆಗೋದಿಲ್ಲ, ನಿಮಗೆ ಸಮಯ ಬೇಕು ಇವನ್ನೆಲ್ಲ ನಾನು ಇಂಪ್ಲಿಮೆಂಟ್ ಮಾಡಲಿಕ್ಕೆ. ಆದರೆ ಈ ಸರ್ಕಾರ ರಚನೆಯಾದ ದಿನದಿಂದ ಸನ್ಮಾನ್ಯ ಯಡಿಯೂರಪ್ಪನವರು ಈ ಸರ್ಕಾರವನ್ನು ತೆಗಿಲೇಬೇಕು, ನಾನು ಪುನಃ ನಾನು ಮುಖ್ಯಮಂತ್ರಿ ಆಗಲೇಬೇಕು, ಇಂಥ ದಿವಸ ಓದ್ ತಗೋತೀನಿ, ಯುಗಾದಿ ಹಬ್ಬ, ದೀಪಾವಳಿ ಹಬ್ಬ, ಗಡುವುಗಳು ಕೊಟ್ಟು 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 ನಾನು ತೆಗಿಬೇಕು ಅಂತ ಹೋದರು. ಒಂದು ಕಡೆ ಅವರು ಹೊಡೆತ ಸಹಿಸ್ಕೋಬೇಕು ನಾನು, ಇನ್ನೊಂದು ಕಡೆ ನನ್ನ ಜನತೆಯ ಪರವಾಗಿ ಕೆಲಸ ಮಾಡಬೇಕು. ಎಷ್ಟು ನೀವೇ ನೋಡಿದ್ರಿ, ಒಂದು ಕ್ಯಾಸೆಟ್ನ ನಮ್ಮ ಗುರುಮಿಟ್ಕಲ್ನ ನಾಗನಗೌಡ ಎಮ್ ಎಲ್ ಎ, ನಮಗೂ ಆ ಕುಟುಂಬಕ್ಕೂ 50 ವರ್ಷದ ಸಂಬಂಧ, ನಮ್ಮ ತಂದೆಯವ್ರ ಕಾಲದವರು, ವೀರಶೈವ ಸಮಾಜದವರು. ಅವ್ರ ಮಗನನ್ನು ಮಧ್ಯರಾತ್ರಿ 1 ಗಂಟೆಯಲ್ಲಿ ಕರೆಸ್ಕೊಂಡು, 10 ಕೋಟಿ ನಾಳೆ ಬೆಳಗ್ಗೆ ಬಾಂಬೆಗೆ ಹೋಗಿ ನನ್ನ ಮಗ ವಿಜೇಂದ್ರ ಕಾಯ್ತಾ ಇದ್ದಾನೆ, ಅಲ್ಲಿ ತೊಗೊಂಬಿಡು ಆ ದುಡ್ಡನ್ನ, ಇನ್ನುಳಿದಿದ್ದ ದುಡ್ಡನ್ನ ನೀನು ಎಲ್ಲಿ ಹೇಳ್ತೀವಿ ಅಲ್ಲಿ ಕಳಿಸ್ಕೊಡ್ತೀವಿ. ಯಾರ ಅಪ್ಪನ ಮನೆ ದುಡ್ಡಿದು 10 ಕೋಟಿ 20 ಕೋಟಿ? ಏನು ಇಲ್ಲೇನು ಇಲ್ಲೇನು ಇವರು, ಅದೆಂಥದ್ದು ರೈಸ್ ಮಿಲ್ಲಲ್ಲಿ ದುಡ್ಡು ಮಾಡಿದ್ರು, ಇಲ್ಲ ಏನಾದ್ರು ಎಜುಕೇಷನ್ ಇನ್ಸ್ಟಿಟ್ಯೂಟಲ್ಲಿ ದುಡ್ಡು ಮಾಡ್ತಾವೆ, ಅವರಿಗೆಲ್ಲ ಕಟ್ಕೊಂಡವರಲ್ಲ ಶಿವಮೊಗ್ಗದಲ್ಲಿ. ನಾವೇನು ಆ ಥರ ಏನು ಮಾಡಿಲ್ಲ, ಅಧಿಕಾರ ದುರುಪಯೋಗ ಪಡಿಸ್ಕೊಂಡು. ಒಬ್ಬೊಬ್ಬ ಎಮ್ ಎಲ್ ಎಗೆ 30 ಕೋಟಿ 40 ಕೋಟಿ 50 ಕೋಟಿ ಇವರು ಆಫರ್ ಕೊಡ್ತಾರೆ ಅಂದರೆ ದುಡ್ಡು ಎಲ್ಲಿಂದ ಬರುತ್ತೆ, ಅದು ಯಾವ ದುಡ್ಡು, ಅದು ಯೋಚನೆ ಮಾಡಿ. ಇಂಥವ್ರನ್ನ ಮತ್ತೆ ಪುನಃ ನೀವು ಆಯ್ಕೆ ಮಾಡಿ ಕಳಿಸ್ಬೇಕಾ? ಪಾಪ ಈಗ ಅವ್ರ ಮಕ್ಕಳುಗಳು ದೊಡ್ಡ ದೊಡ್ಡ ಮಾತಾಡ್ತಾರೆ, ಯಾರೋ ಇನ್ನೊಬ್ಬಿನ್ನೂ ಎಂಟ್ರ್ ಆಯ್ತವ್ರಲ್ಲ ವಿಜಯೇಂದ್ರ ಅಂತೇಳಿ ಮಾತಾಡೋದು ನೋಡಿದ್ದೇನೆ. ಇವತ್ತು ಕೈ ಜೋಡಿಸಿ ನಿಮಗೆ ಮನವಿ ಮಾಡ್ತೇನೆ, ನನ್ನ ಸಹೋದರ ಇದ್ದಾಗೆ. ಇವತ್ತು ಬಂಗಾರಪ್ಪನವರು ನಾವು ಅಷ್ಟು ಬೇಗ ಅವ್ರು ನಮಗೆ ದೂರ ಆಗ್ತಾರೆ ಅಂತಕ್ಕಂಥ ನಿರೀಕ್ಷೆ ನಾನು ಇಟ್ಟಿರಲಿಲ್ಲ. ನನಗೊಂದು ಮಾತು ಹೇಳಿದ್ರು ನನ್ನ ಕರೆಸಿ, ಇಲ್ಲ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಎಲ್ಲ ರೀತಿಯ ಅರ್ಹತೆ ನಿನಗಿದೆ, ನಾನಿವತ್ತು ತೀರ್ಮಾನ ಮಾಡಿದ್ದೇನೆ, ನೀನು ಮುಖ್ಯಮಂತ್ರಿ ಆಗೋವರೆಗೆ ನಿನಗೋಸ್ಕರವಾಗಿ ದುಡಿಮೆ ಮಾಡಲಿಕ್ಕೆ ನಾನು ತಯಾರಾಗಿದ್ದೇನೆ, ನಾಳೆಯಿಂದ ನಿನ್ನ ಜೊತೆ ಕೈ ಜೋಡಿಸಿಡಿ, ರಾಜ್ಯದಲ್ಲಿ ನಿನ್ನ ತಂದೆ ಸ್ಥಾನದಲ್ಲಿ ನಿಂತು ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತೇಳಿ ಇವತ್ತು ನನ್ನ ಪರವಾಗಿ ಧ್ವನಿ ಎತ್ತು ಹೋರಾಟ ಪ್ರಾರಂಭ ಮಾಡಿದರು. ಇವತ್ತು ನನ್ನ ಮುಂದೆ ಇಲ್ಲ ಅವರು, ಇವತ್ತು ಮಧು ಬಂಗಾರಪ್ಪ ಅವ್ರನ್ನ ನನ್ನ ಕೈಯಲ್ಲಿ ಇಟ್ಟು ಹೋಗಿದ್ದಾರೆ. ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಮುಸಲ್ಮಾನ್ ಬಂಧುಗಳಿಗೆ, ಹಿಂದುಳಿದ ವರ್ಗಕ್ಕೆ, ದಲಿತರಿಗೆ ಹಲವಾರು ರೀತಿಯ ಯೋಜನೆಗಳನ್ನು ತರ್ತಾ ಇದ್ದೆ ನಾನು. ಮುಸಲ್ಮಾನ್ ಬಂಧುಗಳಿಗೆ ಇವತ್ತು 2,180 ಕೋಟಿ ಈ ವರ್ಷ ಹಣ ಕೊಡ್ತಾ ಇದ್ದೇನೆ, ಆರ್ಥಿಕವಾಗಿ ನಿಮ್ಮ ಒಂದು ಕುಟುಂಬಗಳ ಒಂದು ಶಕ್ತಿಯನ್ನು ಇವತ್ತು ವೃದ್ಧಿಪಡಿಸ್ಲಿಕ್ಕೆ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ 31,000 ಕೋಟಿ ಕೊಟ್ಟಿದ್ದೇವೆ ಈ ವರ್ಷ. ಹಲವಾರು ಯೋಜನೆಗಳನ್ನು ಇವತ್ತು ಜನಪ್ರಿಯ ಕಾರ್ಯಕ್ರಮ ಅನ್ನೋದಲ್ಲ, ನಿಮ್ಮನ್ನು ಶಕ್ತಿಯುತವಾಗಿ ಬೆಳೆಸ್ತಕ್ಕಂಥ ಯೋಜನೆಗಳನ್ನು ಕೊಡ್ತೀನಿ. ನಿಮ್ಮ ಹಣ ದುರುಪಯೋಗ ಪಡಿಸೋದಿಲ್ಲ, ನಾನು ಬೇರೆ ರೀತಿ ದುರ್ಬಳಕೆ ಆಗಲಿಕ್ಕೆ ಅವಕಾಶ ಕೊಡೋದಿಲ್ಲ. ಇವತ್ತು ಯಾವ ಒಂದು ಅರಣ್ಯ ಕಾಯ್ದೆ ಎಸ್ಎಂನಲ್ಲಿ ನೀವು ಹಕ್ಕುಪತ್ರಗಳನ್ನು ಪಡೆದಿದೆ, ಹಲವಾರು ಕಡೆ ಮನೆ ಕಟ್ಟಲಿಕ್ಕೂ ನಿಮಗೆ ಅನುಮತಿ ಕೊಡದೇ ಇರತಕ್ಕಂಥ ಪರಿಸ್ಥಿತಿಗಳು. ಈಗೆಲ್ಲ ಹೆಣ್ಮಗಳು ಒಂದು ಅರ್ಜಿ ಕೊಟ್ಟಿದ್ದಾರೆ, ಯಾವುದೋ ನಿಮ್ಮ ಹಳೆ ಸ್ವರ್ಪದ ಹೊಸಪೇಟೆ ಬಡಾವಣೆ ಒಳಗೆ, ನನ್ನ ತಲೆ ಒಳಗೆ ಹೋಯ್ತು. ಈಗ ಅವರೊಂದು ಅರ್ಜಿ ಕೊಟ್ಟರು, ನಾನು ಅರ್ಜಿ ಇಟ್ಕೊಂಡು ಓದ್ತಾ ಇಲ್ಲ, ನಿಮ್ಮ ಹತ್ರ ಅರ್ಜಿ ಕೊಟ್ಟಿದ್ದು ನನ್ನ ತಲೆ ಒಳಗೆ ಪ್ರಿಂಟ್ ಹೋಯ್ತು ಅದು ಹಲವಾರು ವರ್ಷಗಳಿಂದ. ಯಾವುದೋ 177 ಏನೋ ಸರ್ವೆ ನಂಬರು, ಹಲವಾರು ಜನ ಮನೆ ಕಟ್ಕೊಂಡಿದ್ದಾರೆ, ಅದು ಅಕ್ರಮವಾಗಿ ಮನೆ ಕಟ್ಟಿದ್ದಾರೆ ಅಂತ ಹೇಳಿ ಹಕ್ಕುಪತ್ರಗಳನ್ನು ಇಲ್ಲಿವರೆಗೆ ಕೊಟ್ಟಿಲ್ಲ. ಈಗಾಗಲೇ 2018 ಮಾರ್ಚ್ ತಿಂಗಳಲ್ಲಿ ಕಾಗೋಡು ತಿಮ್ಮಪ್ಪನವರ ಒಂದು ಇನಿಷಿಯೇಷನ್ ಮೇಲೆ ಒಂದು ಲೆವೆಲ್ಲಿಗೆ ಅಧಿಕಾರದ ಮಟ್ಟದಲ್ಲಿ ಬಂದಿದೆ ಪೌರಾಡಳಿತ ಇಲಾಖೆಗೆ. ಚುನಾವಣೆ ಆದ ತಕ್ಷಣ ಅದರದ್ದು ಏನಿದೆ ಕಾನೂನುಬದ್ಧವಾಗಿ ಏನು ಮಾಡಬೇಕಾಗ್ತದೆ, ಯಾಕೆಂದರೆ ನೀತಿ ಸಂಹಿತೆ ಇರತಕ್ಕಂಥದ್ದು ಈಗ
ನಾನು ಇರ್ತಕ್ಕಂಥದ್ದೇ ಅಂಥ ಸಮಸ್ಯೆಗಳಿಗೆ ಪರಿಹಾರ ತಂದುಕೊಡ್ಲಿಕ್ಕೆ. ಇವತ್ತು ಯಾವ ನಮ್ಮ ಅರಣ್ಯ ಕಾಯ್ದೆಯ ಹೆಸರಿನಲ್ಲಿ ನಿಮ್ಮನ್ನು ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ನಡೀತಾ ಇದೆ, ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ನಡೀತಾ ಇದೆ. ಇವತ್ತು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಅಧಿಕಾರ ಇಲ್ಲ ಅದನ್ನು ಸರಿಪಡಿಸ್ಲಿಕ್ಕೆ. ಕೇಂದ್ರ ಸರ್ಕಾರ ಇದೊಂದು ಕಾನೂನು ತಂದುಬಿಟ್ರು, ಈ ಕಾನೂನನ್ನ ಸ್ವಲ್ಪ ಮತ್ತೆ ತಿದ್ದುಪಡಿ ಅಂತ ಮಾಡಬೇಕಾಗಿದೆ. ನಮ್ಮ ಅಧಿಕಾರಿಗಳಿಗೆ ನಾವು ಸೂಚನೆ ಕೊಟ್ಟರು, ಅಯ್ಯೋ ಸರ್ ನಾವೇನು ಮಾಡೋದು, ಸುಪ್ರೀಂ ಕೋರ್ಟ್ನ ತೀರ್ಪು ಕೊಟ್ಬಿಟ್ಟಿದ್ದಾರೆ, ನಾವು ಇಂಪ್ಲಿಮೆಂಟ್ ಮಾಡದೇ ಇದ್ರೆ ನಮ್ಮನ್ನು ಜೈಲಿಗೆ ಹಾಕ್ಬಿಡ್ತಾರೆ ಅಂತ ಕಾರಣ ಕೊಡ್ತಾರೆ ನಮ್ಮ ಅಧಿಕಾರಿಗಳು. ಅದಕ್ಕೋಸ್ಕರವಾಗಿ ಇವತ್ತು ಈ ಒಂದು ಮೈತ್ರಿ ಸರ್ಕಾರದಲ್ಲಿ ಕಾಂಗ್ರೆಸ್ನ ಜೆ ಡಿ ಎಸ್ನ 21 ಕಾಂಗ್ರೆಸ್ನ ಅಭ್ಯರ್ಥಿಗಳು 8 7 ಜನಕ್ಕ ಜೆ ಡಿ ಎಸ್ನ ಅಭ್ಯರ್ಥಿಗಳೇನು ಚುನಾವಣೆಯಲ್ಲಿ ನಿಂತಿದ್ದೇವೆ. ಆ 28 ಒಂದು ಕ್ಷೇತ್ರ ಮಧು ಬಂಗಾರಪ್ಪನವರು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಅಭ್ಯರ್ಥಿಯಾಗಿ ಏನು ಚುನಾವಣೆಯಲ್ಲಿ ನಿಂತಿದ್ದಾರೆ. ಲೋಕಸಭೆಯಲ್ಲಿ ಇವತ್ತು ಈ ತಿದ್ದುಪಡಿಯನ್ನು ಬದಲಾವಣೆ ಮಾಡ್ತಕ್ಕಂಥದ್ರ ಮುಖಾಂತರ ನಿಮಗೆ ಶಾಶ್ವತವಾದಂಥ ಪರಿಹಾರವನ್ನು ತಂದುಕೊಡಲಿಕ್ಕೆ ಈ ಚುನಾವಣೆಯಲ್ಲಿ ದಯವಿಟ್ಟು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಕೈ ಜೋಡಿಸಿ ಮನವಿ ಮಾಡ್ತೇನೆ. ಕೊಡಿ ಇವತ್ತು ಸೊರಬದಲ್ಲಿ 50,000 ಲೀಡ್ ಕೊಡಿ ಅವನಿಗೆ, ಬಂಗಾರಪ್ಪನವ್ರ ಹೆಸರನ್ನು ಉಳಿಸೋಣ. ನಿಮ್ಮ ಕಷ್ಟಕ್ಕೆ ಶಾಶ್ವತವಾದಂಥ ಪರಿಹಾರ ತಂದುಕೊಡ್ಲಿಕ್ಕೆ ಅವರೆಲ್ಲ 25,000 ಬಹುಮತ ಅಂದರು. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ಈ ವೇದಿಕೆ ಮುಖಾಂತರ ಸೊರಬದ ಮಹಾಜನತೆಗೆ, 50,000 ಹೆಚ್ಚಿನ ಬಹುಮತ ಇಲ್ಲಿ ಕೊಡಿ. ಮಧು ಬಂಗಾರಪ್ಪ ಯಾಕೆ ಗೆಲ್ಲಲ್ಲ, ಲೋಕಸಭೆಗೆ ಹೋಗೋದಿಲ್ಲ, ಬೆಳೆಸಿದ್ದೀರಿ ಈ ಕುಟುಂಬವನ್ನು, 50 ಸಾಕಿರ್ತಕ್ಕಂಥವ್ರು ನೀವು ಬಂಗಾರಪ್ಪನವ್ರನ್ನ, 50 ಅವ್ರ ಕಷ್ಟ ಸುಖದಲ್ಲಿ, ನಿಮ್ಮ ಕಷ್ಟ ಸುಖದಲ್ಲಿ ಅವರು ಭಾಗಿಯಾಗಿದ್ದಾರೆ, ಅವ್ರ ಕಷ್ಟ ಸುಖದಲ್ಲಿ ನೀವು ಭಾಗಿಯಾಗಿದ್ದೀರಿ. ಈ ಚುನಾವಣೆಯಲ್ಲಿ ಮಧುಗೆ ತಾವು ಶಕ್ತಿ ತುಂಬಿ ನಿಮ್ಮ ಕಷ್ಟಗಳಿಗೆಲ್ಲ ಪರಿಹಾರ ತಂದುಕೊಡ್ತೀವಿ. ಶಾಶ್ವತವಾದಂಥ ರೀತಿಯಲ್ಲಿ ಕೃಷಿ ಕೆಲಸ ಮಾಡೋರಿರಲಿ, ರಸ್ತೆ ಬದಿ ಬೀದಿ ವ್ಯಾಪಾರ ಮಾಡ್ತಕ್ಕಂಥ ನನ್ನ ಮುಸಲ್ಮಾನ್ ಬಂಧುಗಳು, ದಲಿತ ಸಮಾಜಗಳ ಹಲವಾರು ಕುಟುಂಬಗಳಿಗೆ ಈಗಾಗಲೇ ಬಡವರು ಬಂಧು ಅಂತಕ್ಕಂಥ ಒಂದು ಯೋಜನೆ, ರೈತ ಕುಟುಂಬದ ಹೆಣ್ಣು ಮಕ್ಕಳು ಒಡವೆ ತಗೊಂಡೋಗಿ ಸಾಲಕ್ಕೆ ಅಡ ಇಟ್ಟು ಆ ಒಡವೆಗಳನ್ನು ಹರಾಜು ಹಾಕ್ತಾರೆ, ಅದನ್ನು ನಿಲ್ಲಿಸಬೇಕು ಅಂತಲೇ ಗೃಹಲಕ್ಷ್ಮಿ ಬೆಳೆ ಸಾಲ ಅಂತಕ್ಕಂಥ ಒಂದು ಯೋಜನೆ ಸರ್ಕಾರದ ಮುಖಾಂತರವೇ ಪ್ರಾರಂಭ ಮಾಡಿದ್ದೇವೆ. ಹಲವಾರು ರೀತಿಯ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಿದ್ದೇವೆ. ನಾವು ಕೈ ಜೋಡಿಸಿ ಮನವಿ ಮಾಡ್ತೇನೆ ಈ ಚುನಾವಣೆಯಲ್ಲಿ ಮಧು ಅವರನ್ನು ನೀವು ಉಳಿಸ್ಕೊಳ್ತಕ್ಕಂಥದ್ದು, ಅದರ ಮುಖಾಂತರ ನನಗೆ ಶಕ್ತಿ ಕೊಡಿ. ನಿಮ್ಮ ಕೊಟ್ಟಿರ್ತಕ್ಕಂಥ ಶಕ್ತಿಯನ್ನು ನಾನು ಮಧು ಇಬ್ಬರು ಈ ಸೊರಬ ತಾಲೂಕಿನ ಸಂಪೂರ್ಣ ಅಭಿವೃದ್ಧಿಗೆ ಈ ಸರ್ಕಾರ ಸುಲಭವಾಗಿ ಏನು ಬೀಳೋದಿಲ್ಲ, ನಿಮ್ಮ ಆಶೀರ್ವಾದ ಇದೆ ನನಗೆ. ಹಲವಾರು ಜನ ವಿಕಲಚೇತನ ಮಕ್ಕಳು ಕುಮಾರಣ್ಣ ಅಂತ ಅವರೇನು ಪ್ರೀತಿ ಕೊಟ್ಟು ನನ್ನ ನೋಡ್ಕೊಂಡಿದ್ದಾರೆ, ಹಲವಾರು ಹಿರಿಯರು ತಾಯಂದ್ರ ಆರೈಕೆ, ದೇವರ ಒಂದು ಆಶೀರ್ವಾದ ಇರತಕ್ಕಂಥ ಈ ಒಂದು ಸನ್ನಿವೇಶದಲ್ಲಿ ಈ ಮೈತ್ರಿ ಸರ್ಕಾರ ಅಷ್ಟು ಸುಲಭವಾಗಿ ಯಾರೂ ತೆಗಿಲಿಕ್ಕೆ ಆಗೋದಿಲ್ಲ. ಪಾಪ ಹೇಳಿದ್ದಾರೆ, ಮೇ 23 ಚುನಾವಣೆ ಆದ ತಕ್ಷಣ ನಾನು ರಾಜೀನಾಮೆ ಕೊಡ್ತೀನಿ, 24 ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ತಾರೆ, ಇನ್ನೊಂದು ಗಡು ಕೊಟ್ಕೊಂಡಿದ್ದಾರೆ. ಅದು ಒಂದು ನೋಡೋಣಂತೆ ಮೇ 24 ಏನಾಗುತ್ತೆ. ಇನ್ನು ನಮ್ಮ ಸ್ನೇಹಿತರು ಈಶ್ವರಪ್ಪನವರು ಅವ್ರು ಹೇಳೋವ್ರೆ, ಈ ಮೇ 23 ಆಯ್ತಿದ್ದಂಗೆ ಕುಮಾರಸ್ವಾಮಿ ನೆಗದೇ ಬಿದ್ದೋಯ್ತಾನೆ ಎಂದವ್ರೆ. ಇವರೆಲ್ಲ ಹೇಳ್ತಕ್ಕಂಥ ರೀತಿಯಲ್ಲಿ ಆಗೋದಿಲ್ಲ. ನನಗೆ ನಿಮ್ಮಂಥವ್ರ ಶ್ರೀರಕ್ಷೆ ಇದೆ, ನನಗೆ ನಿಮ್ಮ ಆಶೀರ್ವಾದದಲ್ಲಿ ನಾನು ಇನ್ನೂ ಜೀವಂತ ಉಳಿದಿರ್ತೀನಿ. ಇವತ್ತು ನಿಮ್ಮಲ್ಲಿ ಅನವಟ್ಟಿ ಭಾಗದ ಜನತೆಯಲ್ಲಿ ಮನವಿ ಮಾಡ್ತೇನೆ. ಹಲವಾರು ಬಾರಿ ಬಂದಿದ್ದೇನೆ ಅನವಟ್ಟಿಗೆ, ಬಂಗಾರಪ್ಪನವ್ರ ಜೊತೆನೂ ಒಂದು ಬಾರಿ ಬಂದಿದ್ದೇನೆ, ನಾನು ಮರೀಲಿಕ್ಕೆ ಆಗೋದಿಲ್ಲ. ಅವೆಲ್ಲ ತಮ್ಮ ಆಶೀರ್ವಾದವನ್ನು ನಿಮ್ಮ ಕುಟುಂಬದ ಮಗ ಅಂತಕ್ಕಂಥ ರೀತಿಯಲ್ಲಿ ಮಧುವನ್ನು ಇವತ್ತು ನಿಮ್ಮ ಪ್ರೀತಿ ಕೊಟ್ಟು ಸೊರಬದ ಜನತೆ ಕನಿಷ್ಠ 50,000 ಹೆಚ್ಚಿನ ಬಹುಮತವನ್ನು ನಿಮಗೆ ಕೊಡಲಿಕ್ಕೆ ಅವಕಾಶ ಇದೆ. ಇವತ್ತಿನಿಂದಲೇ ಹಳ್ಳಿ ಹಳ್ಳಿನಲ್ಲಿ ಇನ್ನು 4 ನಿಮ್ಮ ಕುಟುಂಬದ ನಿಮ್ಮ ಹಳ್ಳಿಗಳಲ್ಲಿ ಅಕ್ಕಪಕ್ಕದ ನಿಮ್ಮ ಸ್ನೇಹಿತರುಗಳಿಗೆ ನಿಮ್ಮ ಸಂಬಂಧಿಕರಿಗೆ ದಯವಿಟ್ಟು ಮನವಿ ಮಾಡಿ, ಇಲ್ಲ ಈ ಬಾರಿ ಮಧುನ ಉಳಿಸ್ಕೊಳ್ಳೋಣ, ನಮ್ಮ ಕಷ್ಟಕ್ಕೆ ಅವನು ಆಗ್ತಾನೆ. ನಿಮಗೋಸ್ಕರವಾಗಿ ಪಾದಯಾತ್ರೆ ಮಾಡಿದ ಶಿವಮೊಗ್ಗದವರಿಗೆ, ಕಾಲಲ್ಲೆಲ್ಲ ರಕ್ತ ಬರೆಸ್ಕೊಂಡ, ಇವತ್ತು ಅತಿಕ್ರಮಣ ಆಗಿರ್ತಕ್ಕಂಥ ಹಕ್ಕುಪತ್ರಗಳನ್ನು ಕೊಡಬೇಕು, ಈ ಭಾಗದ ರೈತರನ್ನ ಉಳಿಸ್ಬೇಕು, ನೀರಾವರಿ ಸೌಲಭ್ಯಗಳಾಗಬೇಕು ಅಂತ ಹೇಳಿ ಬರಿಗಾಲಲ್ಲಿ ಶಿವಮೊಗ್ಗದವರಿಗೆ ನಡ್ಕೊಂಡ್ಬಂದೆ.
ಇದಕ್ಕೋಸ್ಕರ ಬಂಧುಗೆ ಇವತ್ತು ಚುನಾವಣೆಯಲ್ಲಿ ಸೋಲಿಸ್ತೀರಾ? ದಯವಿಟ್ಟು ಯೋಚನೆ ಮಾಡಿ. ನಿಮ್ಮೆಲ್ಲರಿಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಈ ಚುನಾವಣೆ ನಿಮ್ಮನ್ನು ನಂಬಿ ಪುನಃ ನಾವರನ್ನ ಚುನಾವಣೆ ನಿಲ್ಲಿಸಿದ್ದೇವೆ. ನನ್ನ ತಂಗಿ ಹೇಳಿದರು, ಮಧು ಈಗ ಕಳೆದ ಒಂದು ವರ್ಷದಲ್ಲಿ ಮೂರನೇ ಚುನಾವಣೆ ಎದುರಿಸ್ತಾ ಇದ್ದಾನೆ, ಎರಡು ಬಾರಿ ಸೋತಿದ್ದಾನೆ, ಆದರೂ ಇವತ್ತು ಪಕ್ಷದ ತೀರ್ಮಾನಕ್ಕೆ ತಲೆಬಾಗಿ, ಕಾಂಗ್ರೆಸ್ಸು ಜೆ ಡಿ ಎಸ್ನ ನಾಯಕರ ತೀರ್ಮಾನಕ್ಕೆ ತಲೆಬಾಗಿ ನಿಮ್ಮ ಮುಂದೆ ಬಂದು ನಿಂತಿದ್ದಾನೆ. ನಮ್ಮ ಅಣ್ಣನ ಉಳಿಸ್ಕೊಡಿ ಅಂತಕ್ಕಂಥ ಮಾತನ್ನು ನಾವು ಒಂದು ಗೌರವ ಕೊಡಿ ಅಂತೇಳಿ ಆ ನನ್ನ ತಂಗಿ ಏನು ಹೇಳಿದ್ದಾರೆ. ದಯವಿಟ್ಟು ನಿಮ್ಮ ಹೃದಯದಲ್ಲಿ ನಿಮ್ಮ ಕುಟುಂಬದ ಮಗ ಅಂತಕ್ಕಂಥ ಒಂದು ಭಾವನೆಯನ್ನು ಮೂಡಿಸ್ಕೊಂಡು ಈ ಚುನಾವಣೆಯಲ್ಲಿ ಆ ಭತ್ತದ ಹೊರೆ ಹೊತ್ತಿರ್ತಕ್ಕಂಥ ಮಹಿಳೆಯ ಗುರುತು ಕ್ರಮ ಸಂಖ್ಯೆ ನಂಬರ್ 2 ಆ ಒಂದು ಗುರುತಿಗೆ ಮತವನ್ನು ಬಟನ್ನ ಒತ್ತಕ್ಕಂಥವ್ರ ಮುಖಾಂತರ ದಾಖಲೆಯ ಮತದಲ್ಲಿ ಇವತ್ತು ಚುನಾವಣೆಯಲ್ಲಿ ಮಧು ಗೆಲ್ತಕ್ಕಂಥದ್ದಕ್ಕೆ ನಿಮ್ಮಗಳ ಆಶೀರ್ವಾದವನ್ನು ಈ ಚುನಾವಣೆಯಲ್ಲಿ ಕರುಣಿಸಿ ಅಂತಕ್ಕಂಥ ಮನವಿಯನ್ನು ಮಾಡಿ